ಇದೇ ಸಿದ್ದರಾಮಯ್ಯನವರು ಆಡ್ತಾ ಇದ್ದಂತ ಮಾತು ನಾವು ನೀವು ನೋಡಿದ್ವಿ. ನಾನೇನು ಹುಟ್ಟಾಕೊಂಡು ಮಾತಾಡುವಂಥದ್ದಲ್ಲ, ಇದೇ ದೂರದರ್ಶನಗಳನ್ನು ನೀವೆಲ್ಲ ನೋಡಿದ್ದೀನಿ. ಯಾವುದೇ ಕಾರಣ ನಾವು ಈ ಅಪ್ಪ ಮಕ್ಕಳ ಪಕ್ಷನ ಒಪ್ಪೋದಿಲ್ಲ, ಬಿಡೋದಿಲ್ಲ, ಅವನ ಮಾಪುರಾಣೆಗೂ ಅವನ ಚಪ್ಪರಿಟ್ರ ಆಗೋದಿಲ್ಲ. ನೀವು ತಾನೇ ಹೇಳಿದ್ದು, ನಾವೆಲ್ಲ ಹೇಳಿದ ಮಾತನ್ನ ನೀವು ತಾನೇ ಹೇಳಿದ್ರಿ ಆ ಮಾತನ್ನ. ಆಗ ಅವ್ರೇನ್ ಹೇಳಿದ್ರು, ಏ ನಾನು ನೋಡಿದೀನಿ ಬಹಳ ಜನ ಬಾರಲಿ ಅಂತ ಅವರು ಕರೆದ್ರು. ಅದನ್ನು ನೀವು ನೋಡಿದ್ರಿ ತಾನೇ. ಇವತ್ತು ಎಂಥ ದುರ್ದೈವ, ಎಂಥ ಕೆಟ್ಟ ಪರಿಸ್ಥಿತಿ. ಆ ರೀತಿ ರಾಜ್ಯವಾಳದವರಿಗೆ ಭಗವಂತ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅಂದ್ರೆ, ಮೊನ್ನೆ ನಾನು ನೋಡಿದೆ, ಇಬ್ಬರು ಜಂಟಿಯಾಗಿ ನಾವು ಪ್ರಚಾರವನ್ನ ಮಾಡಿ ಲೆಕ್ಕಾಚಾರ ಆಗ್ತಿದ್ರು. ಹೆಂಗೆ ಅಂದ್ರೆ, ಗ್ರಾಮ ಪಂಚಾಯತಿ ಚುನಾವಣೆಗಳಾಗ್ತಾ ಹೋಗುತ್ತಾ, ಒಂದು 14 ಜನ 18 ಜನ ಗೊತ್ತಾದಾಗ ಯಾವ್ದಾದ್ರು ರೆಸಾರ್ಟ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಚೆನ್ನಾಗಿ ಪಾರ್ಟಿ ಕೊಡಿಸಿ, ನೀನು ಈ ಟೈಪ್ ನ ಆ ಟೈಪ್ ಮಾಡು, ನನಗೆ ದುಡ್ಡು ಕೊಡ್ತೀನಿ, ಇದಾದ್ಮೇಲೆ ನೀನು ಅಧ್ಯಕ್ಷ ಆಗು, 2 ವರ್ಷ ಆದ್ಮೇಲೆ ನಾನು, 3 ಆದ್ಮೇಲೆ ನೀನು, ಇಷ್ಟು ನೀನು ಹಾಕು, ಅಷ್ಟು ನಾನು ಹಾಕೋತೀನಿ, ಅವ್ರಿಗೆಲ್ಲ ಹೇಳಿದ್ದೀನಿ, ಮಂತ್ರಿಗಳಿಗೆ ಹೇಳಿದ್ದೀನಿ, ಎಮ್ ಎಲ್ ಎಗಳಿದ್ದೀನಿ, ಚೆನ್ನಾಗಿ ಕೆರೆದ್ಬಿಟ್ಟು ತಿನ್ಬಿಡು, ಇದು ನಿನಗೆ ಇದು ನನಗೆ ಅಂತ ಮಾತಾಡ್ಕೊಂತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾತಾಡ್ಕೊಂತಾರೆ ತಾನೆ. ಅದೇ ಗ್ರಾಮ ಪಂಚಾಯತಿಯ ಹಣೆ ಬರವೇ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವಂತ ಒಂದು ದೊಡ್ಡ ದುರಂತ. ಇದು ದೊಡ್ಡ ಅವಮಾನ ರಾಜಕೀಯಕ್ಕೆ. ಹೆಂಗೆ ಅಂದ್ರೆ, ಎಷ್ಟು ಅದ್ಭುತವಾಗಿ ಲೆಕ್ಕಾಚಾರಗಳು ಮಾಡಿ ಹೇಳ್ತಾ ಇದ್ರು ಗೊತ್ತಾ, ಈ ಕಡೆ ಪಾಪ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂತಿದ್ರು, ಮುಖ ಮಾತ್ರ ನಗುವಿನ ಮುಖ, ಒಳಗಡೆ ಫುಲ್ಲು ಸ್ಯಾನ್ಸ್ಕ್ರಿಟ್ ಅಲ್ಲಿ ಬೈತಾ ಇದ್ರು. ಏನ್ ಗತಿ ಬಂದೈತೆ ನನಗೆ, ಯಾವ್ಯಾವ ಟೈಪ್ ಇದ್ದೆ ನಾನು, ಈ ತರ ಬಂದಿಲ್ಲ ಅಡ್ಗಾಯಿಸ್ಕೋಬಿಟ್ಟಲ್ಲ, ಇವ್ರಿಗೋಗ್ಬಿಟ್ಟು ನಾನು ಸಹಾಯ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಇಂಥ ಒಂದು ದುರ್ವಿಧಿ, ಈ ಗತಿ ನನಗೆ ಬೇಕಾ ಅಂತ ಒಳಗಡೆ ಮನಸ್ಸು ಬೈತಾ ಇದೆ. ಮೇಲ್ಗಡೆ ಮಾತ್ರ ನಗ್ತಾ ಇದೆ. ಬಹಳ ಚೆನ್ನಾಗಿ ನಗ್ತಿದ್ರು. ಆ ಕಡೆ ದೇವೇಗೌಡರು, ಏನಪ್ಪಾಡಿ ಮಗನೇ ಯಾವ್ಯಾವ ಟೈಪ್ ಮಾತಾಡಿದ್ದ, ನೀನು ಹೆಂಗ್ ಕುಂತಿದ್ಯಾ ನೋಡು, ನೀನು ಎಲ್ಲವೂ ಬಂದಾಗ್ಬಿಟೈತೆ ನಿನಗೆ, ದಿಸ್ ಇಸ್ ದೇವೇಗೌಡ ಅನ್ಕೊಂಡು ಅವ್ರು ಆ ಕಡೆ ಕೂತವ್ರೆ. ಕುಮಾರಸ್ವಾಮಿ ಯಾರು ಹೆಂಗಾದ್ರು ಅಡ್ಕಾಯಿಸ್ಕೊಳ್ಳಿ, ನಮ್ಗಿದು ಸೇಫಪ್ಪ, ನೀವು ಇಲ್ಲಾದ್ರು ಹೇಳಿ ಅಲ್ಲಾದ್ರು ಹೇಳಿ ಅಂತ. ಅವರು ಎಂಥ ಒಂದು ಅದ್ಭುತವಾದಂತ ಸೀನ್ ಕ್ಯಾನರಿನ ನಾವು ನೋಡಿದ್ವಿ ಅಂದ್ರೆ, ಪ್ರತಿಯೊಬ್ಬ ಮತದಾರ ಬಹಳ ನೊಂದ್ಕೊಂಡಿರ್ತಾನೆ. ಅದು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನಮ್ದು 35% ಇದೆ, ಜೆ ಡಿ ಎಸ್ ಒಂದು 25% ಇದೆ, ಎರಡು ಲಾಕ್ ಮಾಡ್ಕೊಬಿಟ್ರೆ 55 ಆಗೋಗ್ಬಿಡುತ್ತೆ. ಆಮೇಲೆ ಕೋಮುವಾದಿಗಳನ್ನ ಇಲ್ಲಿಂದ ಓಡಿಸ್ಬಿಡ್ತೀವಿ, ನಾವೇ ಬಂದು ಕೂತ್ಕೊಂಡ್ಬಿಡ್ತೀವಿ. ಹೇಗೆ ಈ ಮಾತು ನಿಮ್ಮ ಬಾಯಿನಲ್ಲಿ ಬರ್ತದೆ?